ಚಾಮರಾಜನಗರದ ಬೇಗೂರು ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ವಜಾಗೊಳಿಸಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸೆಪ್ಟೆಂಬರ್ 27 TV5 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ವರದಿಯಿಂದ ಎಚ್ಚೆತ್ತ ಉಪವಿಭಾಗೀಯ ಅಧಿಕಾರಿ ಫೌಜಿಯ ತರುಣಂ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಬಿಎಸ್ ಚೇತನ್ ಹಾಗೂ ಉಪಾಧ್ಯಕ್ಷರಾದ ಬಿಪಿ ಚೈತ್ರನ್ನ ವಜಾಗೊಳಿಸಿ ಆದೇಶಿಸಲಾಗಿದೆ. ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಸಭೆಯಲ್ಲಿ ಪಂಚಾಯಿತಿಯ 15 ಸದಸ್ಯರ ಪೈಕಿ 12 ಸದಸ್ಯರ ಅವಿಶ್ವಾಸ ನಿರ್ಣಯಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಸಮಗ್ರವಾಗಿ 30 ಲಕ್ಷ ದುರುಪಯೋಗ ಆಗಿದೆ ಅನ್ನಕ್ಕೆ ಇಲ್ಲಿ ಅವರು ಒಂದು 143 ಪುಟಗಳ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಸಾಧ್ಯತೆಗೆ ಗುಂಡಪ್ಪಣ್ಣ ಅಂತ ಒಬ್ಬ ವ್ಯಕ್ತಿ ಅವ್ರದ್ದು ನ್ಯಾಯಾಲಯದಲ್ಲಿ ದಾವೆ ಇದ್ದರೂ ಕೂಡ ಆದರೆ ಅಕ್ರಮ ಈಸೊತ್ತು ಮಾಡಿ ಈಸೊತ್ತಲ್ಲಿ 8 ಲಕ್ಷ ದುರುಪಯೋಗ ಪಿಡಿಒ ಮತ್ತು ಅಧ್ಯಕ್ಷ ಪಡೆದಿದ್ದಾರೆ. ಸಾಧ್ಯತೆಗೆ ಗೋವಿಂದ ಸ್ವಾಮಿಯವ್ರ ಹತ್ರ ಈಸೊತ್ತು ಮಾಡೋಕ್ಕೋಸ್ಕರ ಅವ್ರ ಹತ್ರ 50,000 ಲಂಚ ತಗೊಂಡಿದ್ದಾರೆ ಅಂತ ಇದು ಗ್ರಾಮಸಭೆಯಲ್ಲಿ ಒತ್ತೆಯ ಜನರೆಲ್ಲ ಒತ್ತೆಯ ಮಾಡಿದಾಗ ಉಪ್ಪು ಮುಟ್ಟಿ ಸತ್ಯ ಮಾಡಿ ಅಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿರೋದು ಇಡೀ ಸಾರ್ವಜನಿಕರಿಗೆ ಬೇಗೂರು ಸಾರ್ವಜನಿಕರಿಗೆ ಗೊತ್ತಾಗಿದೆ. ಈ ಥರ 1775 ಈಸೊತ್ತು ಮಾಡಿದ್ದಾರೆ. ಆ 1775 ಈಸೊತ್ತಲ್ಲಿ ಕೇವಲ ಒಂದು 500 ಅಥವಾ 400 ಈಸೊತ್ತುಗಳು ಇಲ್ಲಿ ಉದ್ದೇಶ ಏನಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿ ಎಸ್ ಚೇತನ್ ಮತ್ತು ಪಿ ಡಿ ಒ ಶ್ರೀನಿವಾಸ್ ಇವರಿಬ್ಬರು ಸೇರಿ ಒಂದು 10 ತಿಂಗಳ ಅವಧಿಯಲ್ಲಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ 3 ವರ್ಷ ಆಯಿತು.